ಸುದ್ದಿ ವಾಹಿನಿಗೆ ಸ್ವಾಗತ. ಮುಳಬಾಗಿಲಿನಲ್ಲಿ ದಿನಾಂಕ 8/4/2022 ಶುಕ್ರವಾರ ನಡೆಯಲಿರುವ ಶ್ರೀರಾಮ ಭವ್ಯ ಶೋಭಾಯಾತ್ರೆಗೆ ಹಾಗೂ ದಿನಾಂಕ 9/4/2022 ಆವಣಿಯಲ್ಲಿ ನಡೆಯಲಿರುವ ಸೀತಾರಾಮ ಕಲ್ಯಾಣೋತ್ಸವ, ಪವಿತ್ರ ಅಭಿಷೇಕ ಮತ್ತು ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯೂ ನದಿಯ ನೀರನ್ನು ಆವಣಿಯಲ್ಲಿ ನಡೆಯುವ ಶ್ರೀರಾಮನ ಅಭಿಷೇಕಕ್ಕೆ ತರುತ್ತಿದ್ದು ಈ ಒಂದು ಬೃಹತ್ ಮಟ್ಟದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರ ಕೊಡಲು ಪ್ರಭು ಶ್ರೀರಾಮನ ಜನ್ಮಸ್ಥಳವಾದಂತ ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥರಿಗೆ ಮತ್ತು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಮಹತ್ ನಿತ್ಯ ಗೋಪಾಲ್ ದಾಸ್ ಜಿ ಮತ್ತು ಉಪಾಧ್ಯಕ್ಷರಾದ ಮಹಂತ್ ಕಮಲನಯನ ದಾಸ್ ಜಿರವರಿಗೆ ಶ್ರೀ ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮುಖ್ಯಸ್ಥರಾದ ಚಂದ್ರಶೇಖರ್ ಅವರು ಆಶೀರ್ವಾದ ಪಡೆದು ಮುಳುಬಾಗಿಲು ಮತ್ತು ಆವಣಿಯಲ್ಲಿ ನಡೆಯುವ ಕಾರ್ಯಕ್ರಮದ ಸಿದ್ಧತೆಗಳನ್ನು ತಿಳಿಸಿದಾಗ ಇಂತಹ ಬೃಹತ್ ಮಟ್ಟದ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುತ್ತಿರುವ ಎಲ್ಲ ಮುಖಂಡರಿಗೆ ಅಭಿನಂದಿಸಿ ನಿಮ್ಮ ಕಾರ್ಯಕ್ಕೆ ಜಯವಾಗಲಿ ಎಂದು ಆಶೀರ್ವಾದ ನೀಡಿದರು. ನಂತರ ಆಮಂತ್ರಣ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಭು ಶ್ರೀರಾಮಚಂದ್ರನ ಅಭಿಷೇಕಕ್ಕೆ ಸರಯೂ ನದಿಯ ಜಲಧಾರೆಯನ್ನು ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ಮುಳುಬಾಗಿಲಿನ ಆವಣಿಯವರೆಗೆ ಟ್ರಕ್ ವಾಹನದ ಮುಖಾಂತರ ಜಲಧಾರೆಯನ್ನು ತರಲಾಗಿದ್ದು ಇದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕು ಆವಣಿ ಗ್ರಾಮದಲ್ಲಿ 7/4/2022 ನಡೆಯುವ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ 9ನೇ ತಾರೀಕು ಮಹಾಭಿಷೇಕವಿರುತ್ತದೆ. ಇದರ ಸಲುವಾಗಿ ಮಹಾಭಿಷೇಕಕ್ಕೆ ಅಯೋಧ್ಯೆ ಸರಯೂ ದೇವಿ ನದಿಯ ಜಲವನ್ನು ತರಲು ಅಯೋಧ್ಯೆ ಕಡೆ ಪ್ರಯಾಣ. ಇದೇ ನೋಡಿ ನಮ್ಮ ಅಯೋಧ್ಯೆ ಸರಯೂ ದೇವಿ ನದಿ. ಇಲ್ಲಿಂದಾನೇ ನಮ್ಮ ಆವಣಿಗೆ ಮಹಾಭಿಷೇಕಕ್ಕೆ ಜಲ ತುಂಬುವ ಸ್ಥಳ ಇದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.